betul, mantek cedek. ಸುಸ್ಸು ನಾ ಬಂದೆ. ಬಂದ್ಯಾಪ್ಪ? ಒಳ್ಳೆ ಕೆಲ್ಸ ಮಾಡ್ಬೇಕಂದ್ರ ಬಾಯಿನ ಸಿಹಿ ಮಾಡ್ಕೋಬೇಕಂತ ಒಂದ್ ಡಬ್ಬಿ ಮೈಸೂರು ಪಾಕ್ ಹಾಕ್ಲೇನ? ಮೈಸೂರು ಪಾಕ್ ತಗೊಂಡ್ ನಿನ್ ಬಾಯಾಗಿಟ್ಕೋ. ಹಂಗ್ಯಾಕ್ ಸಿಟ್ಟ ಹಾಕಿ ಸುಸ್ಸು? ನಾನು ನಿನ್ನ ಹತ್ರ ಏನ ಹೇಳ್ಬೇಕು. ನಾವ್ ಕೇಳಾಕೂ ಅಲ್ಲ ನೋಡಾಕೂ ಅಲ್ಲ. ನಮ್ಮ ಅಂಗಡ್ಯಾಗ ಕುರ್ಕುರಿ ಅದಾವ, ಚಿಪ್ಸು ಅದಾವ, ಬಿಸ್ಕಿಟ್ ಅದಾವ. ನಿಮ್ ಕಂಪನಿ ಅಂತ ಏನ್ ಬಂದ್ರು ನಾ ತಗೊಳಕ್ ರೆಡಿ ಇಲ್ಲ, ನಂಗ್ ಬೇಡ. ಹಂಗ ಸುಸ್ಸು ನಾವ್ ಹೇಳದ್ ಕೇಳಿಲ್ಲ. ನಾ ಕೇಳಾಕ್ ಒಲ್ಲೆ. ಅದ್ ನಿಮ್ ಕಂಪ್ನಿ ಹತ್ರ ಯಾವ್ದ ಒಂದ್ ಬಿಸ್ಕಿಟ್ ತಂದ್ ಹಾಕಿದ್ರೆ ಅಲ್ಲಿ ಅದನ್ನಾರ ಯಾರು ತಗೋವಲ್ರ. ಅದು ನಾಯಿ ಅರ್ಧ ಹಾಕಿದ್ರೆ ತಿಂದ್ ಹೆಂಗ್ ಹಾಕೊಂಡದ್ ನೋಡ್ರಿ ಅಲ್ಲಿ. ಬಿಸ್ಕಿಟ್ ವಿಷಯ ಅಲ್ಲ ಸುಸ್ಸು, ನಾ ಏನ ಹೇಳ್ಬೇಕು ನಿನಗ? ಏನು ಏನ್ ಕೇಳ್ಬೇಕು? ಸ್ವಲ್ಪ ಬಾಯಿ ಮುಚ್ಚಿ ಕಿವಿ ಕೊಟ್ಟು ಕೇಳಿಲ್ಲ. ಹಾಗಾದ್ರೆ ಕೊಟ್ಬಿಟ್ರೆ ಒಟ 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 ಹಚ್ಚಿಬಿಟ್ಟಿಯಲ್ಲ. ಏನ ಏನ್ ಕೇಳ್ಬೇಕು? ಏನ ನಿನ್ ಕೈಯಾಗ ಏನ್ರ ಸಾಧ್ಯ ಮಣ್ಣ ಮಾಡ ಕೊಟ್ರೆ ರೋಡ್ದಾಗ ಕುಂದಿರ್ಸಿ ಸೇಲ್ ಮಾಡು ಮಗ ಅದಿ ನೀನ. ಈಕಿ ಹೆಂಗ್ ಹೇಳ್ ನಾನು? ಸುಸ್ಸು ಯಾಕ್ ಸುಮ್ನೆ ಸಿಟ್ಟಾಕಿ? ನನಗ ತಿಂಗಳಿಗೆ 30,000 ರೂಪಾಯಿ ಸಂಬಳ ಐತಿ. ನಾನು ಸಿಗರೇಟ್ ಸೇಯಂಗಿಲ್ಲ, ಗುಟ್ಕಾ ಹಾಕೋಣಂಗಿಲ್ಲ, ಎಣ್ಣೆ ಹೊಡೆಯಂಗಿಲ್ಲ. ನನ್ನಂತ ಹುಡುಗ ಎಲ್ರ ಸಿಗ್ತಾ? ನಾನು ನಾನ್ ಇಲ್ಲಿವರೆಗಿನ ಒಂದ್ ಹುಡುಗಿನ ಕಣ್ಣೆತ್ತಿನ ನೋಡಿಲ್ಲ. ನಿನ್ಗೆ ಇನ್ನೂ ಒಂದ್ ವಿಷಯ ಗೊತ್ತಾನ? ಗೊತ್ತಿಲ್ಲ. ನಂದಿನ್ನು ಮದೀನ ಆಗಿಲ್ಲ. ಆಗುದು ಇಲ್ಲ. ಅವ್ರ ಹೆಸರು ಸುಸ್ಸು ಅಲ್ಲ, ಸುಸ್ಮಿತಾ ಅಂತ. ಸುಸ್ಮಿತಾ ಅಂತ ಕರಿ. ನೀವ್ಯಾರಿ? ನಾನು ಸುಸ್ಸುಗ ಬಾಳ ಬೇಕಾದವ. ಹಂಗಂದ್ರ ಸುಸ್ಮಿತಾಗ ಬಾಳ ಬೇಕಾದವ ಅಂದೆ. ಓ ಹೌದ್ರಿ, ಆದ್ರೆ ನೀವ್ಯಾರು ಗೊತ್ತಾಗ್ಲಿಲ್ಲ? ಇವ್ರ ಅಂಗಡಿ ನಡೆಯಕತ್ತಿದ್ದ ನನ್ನಿಂದ. ನಾನು ಸೇಲ್ಸ್ ಮ್ಯಾನ್. ನಾನ್ ಮಾಲ್ ಹಾಕಿದ್ಮೇಲೆ ಇವ್ರ ಅಂಗಡಿ ವ್ಯಾಪಾರ ಚಲೋ ಆಕೈತಿ. ಹಂಗ್ರಿ? ನನಗ ನಿನ್ ಯಾರ ಏನ ಕೊಡ್ತಾನ ನಿಂದಿದ್ರ? ಯಾರ ಏನ ಕೊಡ್ತಾರ ಅಂದ್ರೆ ಅವ್ರ ಹತ್ರ ಹೋಗೋದ್ ಬಿಟ್ಟು ಇಲ್ಲಿ ಬಂದ ನೋಡ ಸುಸ್. ಅವ್ರೆ ಅವ್ರೆ ಸುಸ್ಸು ಏನ್ ಕೊಡ್ತಾನೆ ನಿಂದಿದ್ದಿ? ಇಲ್ಲೆಲ್ಲರ ಮುಂದ್ ಕೊಡಕ್ ಆಗಂಗಿಲ್ಲ, ಸುಮ್ ಹೋದ್ರ ಚಲೋ ಆತ. ಇಲ್ಲಿ ಕೊಡಕಾಗಿಲ್ಲ, ಸುಮ್ನ ನಡಿ. ನನಗ ಈಗ ಬೇಕ, ಈಗ ಬೇಕ. ಆಗುದಿಲ್ಲ. ಆಗದಿಲ್ಲ. ನನಗೀಗ ಬೇಕು ಅಂದೆ. ನನಗೀಗ ಬೇಕಂದೆ. ನಂಗಲ್ಲ ಅವಂಗ. ಅವಂಗ ಅಲ್ಲ ನಿಂಗ. ಮತ್ತ ಅವಂಗ ಕೊಡು. ಅವಂಗ ಆಮೇಲೆ ಹೋಗಿ ಬರೋಬ್ಬರಿ ಕೊಡ್ತೇನೆ. ನಿನಗ ಆಮೇಲೆ ಕೊಡ್ತಾಳ ತಡಿಲೆ. ಆಮೇಲೆ ಸತ್ಯ ದಮ್ ಇದ್ಯಾ ಅಂದ್ರೆ ಇವತ್ ಸಂಜೆ 4:00 ತೋಟದಾಗ ಸಿಗ್ತಾನೆ, ಬಂದು ಕೊಡ್ತಾಳ ಕೇಳ. ಅಕ್ಕಿಂದ ಬಗ್ಗೆ ಮಾತಾಡ್ತೀಯ? ಅಕ್ಕಿ ಹೆಣ್ಣು ಹುಲಿ ಅದಾಳ, ಬರ್ತಾಳ ನಡಿ. ಬರ್ತಾಳ ಹೇಳಣ್ಣ, ಅಕ್ಕಿ ನೋಡೋಣ. ನಂದ ಬಗ್ಗೆ ಮಾತಾಡೋಣ. ದಮ್ ಎಷ್ಟಿತ್ತಂತ ತೋರಿಸಿನಿ ಹೇಳ, ಅವ್ ಬರ್ತಾಳ ಅಂತಂದ. ಹೌದಲೇ ಅಪ್ಪ. ನಡಿ ನಡಿಲೇ, ಬರ್ತಾಳ ಅಂತಣಿ. ಹೆಣ್ಣು ಹುಲಿ ಅದಾಳಕ್ಕೆ, ಬಂದು ನಿನ್ನ ರಕ್ತನ ಕುಡಿತಾ. ನಮ್ಮ ಸುಸ್ಸು ದಂಬಿನ ಬಗ್ಗೆ ಮಾತಾಡ್ತಾನ. ಹೋಸ್ತುಳೆ ಮಗ ನಂಗೆ ಕೊಡ್ದಿಕ್ಕಿ. ಸುಸ್ಸು ಚಕ್ಲಿ ಡಬ್ಬಿ ಅಂದ್ರೆ ಬೇಕನ? ಸುಸ್ಮಿತಾ ಅವ್ರ ಹೇಳ್ರಿ ಸರ್. ನಿಮ್ಮ ಅಪ್ಪರ್ ಇಲ್ರಿ? ಇಲ್ಲ ರೀ, ಅವ್ರ ಮನ್ಯಾಗ. ಹೌದ್ರಿ? ಏನಿಲ್ರಿ, ನಿಮ್ಮ ಅಪ್ಪರು 5 ಲಕ್ಷ ರೂಪಾಯಿ ಲೋನ್ ಹೇಳಿದ್ದರಿ. ಎಂಥ ಸಣ್ಣ ಅಂಗಡಿಗೆ 5 ಲಕ್ಷ ರೂಪಾಯಿ ಲೋನ್ ಹೆಂಗ್ ಕೊಡಕಾಗತ್ರಿ? ಅದೆಲ್ಲ ನಮ್ಮ ಅಪ್ಪರಿಗೆ ಗೊತ್ತ್ರಿ, ಮನೆಗೆ ಹೋಗಿ ಮಾತಾಡ್ರಿ ನೀವು. ಅದರಿ, ನಿಮ್ಮ ಅಪ್ಪರ್ನ ಭೇಟಿ ಆಗ್ಬೇಕಂತಾನ ಅಂಗಡಿ ಬಂದ್ರಿ. ಅಂಗಡಿಯಾಗ ನೀವ್ ಇದ್ರಿ, ಇದ್ದಿದ್ದ ಚಲೋ ಆತ ಬಿಡ್ರಿ. ಯಾಕಂದ್ರ ನೀವು ನಾಲೆಜಬಲ್ ಅದ್ರಲ್ಲ, ಲೋನಿನ ಬಗ್ಗೆ ತಿಳ್ಕರ್ಲಿ ಅಂತ. ಇದೆಲ್ಲ ಸರಿ ಇರಂಗಿಲ್ರಿ, ನೀವು ಮಾತಾಡೋದಿದ್ರ ಅವ್ರ ಕೂಡ ಹೋಗಿ ಮಾತಾಡ್ರಿ. ಏನ್ರಿ ಸುಷ್ಮಾ ಅವ್ರ, ನಿಮ್ ಜೊತೆಗೆ ಸ್ವಲ್ಪ ಹೊತ್ತು ಕಾಲ ಕಳ್ಯಾಕ ಬಂದೆ ಅಂದ್ರ ಕಾಲಿಗೆ ಗೆಜ್ಜಿ ಕಟ್ಗೆನ ಕುಣಿಯಾಕತ್ತೀರಲ್ಲ. ವ್ಯಾಪಾರ ಟೈಮ್ದಾಗ ಇಂಥದೆಲ್ಲ ನಿಂಗೆ ಸೇರಂಗಿಲ್ರಿ, ನೀವು ಹೋಗ್ರಿ. ಏನ ಮನಿಗೆ ಹೋಗ್ಬೇಕ? ನೋಡಪ್ಪ, ಜನಕ್ಕ ಒಳ್ಳೇದ್ ಮಾಡಕ್ ಬಂದೆ ಅಂದ್ರ ನಮ್ಗ ಉಲ್ಟಾ ಸೀದಾ ಮಾತಾಡ್ತಾರ. ನಿಮ್ ಅಂಗಡಿ ನೋಡಿದ್ರ 10,000 ರೂಪಾಯಿ ಸಾಲ ಕೊಡಂಗಿಲ್ಲ, ಅಂತದ್ರಾಗ 5 ಲಕ್ಷ ಲೋನ್ ಮಾಡಕತ್ತಾನಿ.
ನನಗ ಉಲ್ಟಾ ಸೀದಾ ಮಾತಾಡ್ತೀರಿ? ನೀವೇನ್ ಸುಮ್ನೆ ಕೊಟ್ಟಿಲ್ಲ, ಕಮಿಷನ್ ತಗೊಳತಿರ್ತಾವರಿ. ಏ ಸುಷ್ಮಾ, ತಿಳಿತೈತೇನ ಇಲ್ಲ ನಿನಗ? ಹಾ ಸರ್, ನಮಗ ಲೋನ್ ಕೊಡಾಕ ಒಂದ್ ರೂಪಾಯಿನೂ ತಗೊಂಡಿಲ್ಲ, ಗೊತ್ತೈತೇನ ನಿನಗದ? ಹಂಗ ಬಾಯಿ ಬಂದಿದ್ದ ಮಾತಾಡ್ತಿದ್ದಿ. ಏ ಇರ್ಲಿ ಬಿಡ್ರಿ ಶಂಕರಣ್ಣರ, ಏನ ಸಣ್ಣ ಹುಡುಗಿ ಬಾಯಿ ತಪ್ಪೇನಾರ ಅಂದಾಳ. ಹಾ ಸಣ್ಣ ಹುಡುಗಿ, ಆಕಿ ಲಗ್ನಕ್ಕಪ್ಪ ಅಯ್ಯಪ್ಪ, ನಾ ಲೋನ್ ತಗೊಳಕತ್ತಿದ್ದು ಅಂದಂಗ ಮದುವೆಗೆ ಏನ್ರಿ ಲೋನ್ ತಗೊಳಕತ್ತಿದ್ದ? ಹಂಗಿದ್ರ ಕೊಡನ್ ಬಿಡ್ರಿ ಶಂಕರಣ್ಣರ. ಅಂದಂಗ ಶಂಕರಣ್ಣರ, ಮೊನ್ನೆ ನಿಮ್ಮ ಮನ್ಯಾಗ ನನಗ ಸಂಬಂಧಿಕರ ಅಂದ್ರಲ್ರಿ, ಅದ್ ಹೆಂಗ ಸಂಬಂಧಿಕರ ಆಗ್ಬೇಕ್ರಿ? ಓ ಅದನ್ನ ಕೇಳ್ತೀರೇನ? ಬರ್ರಿಲ್ಲ ಹೇಳ್ತಾನೆ ಬರ್ರಿಲ್ಲ. ಈಗ ಹಿಂದೆ ನಮ್ಮ ದೊಡ್ಡಪ್ಪ ಅಂತ ಇದ್ದ, ಆ ದೊಡ್ಡಪ್ಪನ ಮಗಳು ಮಗ ನೋಡಪ್ಪ ನೀನು. ಅಂದಂಗ ನಾ ನಿಮಗೆ ಏನಾಗ್ಬೇಕ್ರಿ? ಅಳಿಯ ಆಗ್ಬೇಕಪ್ಪ. ಅಳಿಯ ಆಗ್ಬೇಕ್ರಿ? ಹಂಗಂದ್ರೆ ನೀವು ನಮ್ಮ ಮಾವ ಆಗ್ಬೇಕ್ರಿ. ಹೌದು, ನಿಮ್ಮ ಮಗಳು ನನಗೆ ಸೊಸಿ ಆಗ್ಬೇಕ್ರಿ. ಮತ್ತೆ ಮಾವಾಗಿಂದ ಸೊಸಿ ಆಗಲ್ಲ ಅನ್ಪ ಮಗ. ಕಳ್ಳು ಒಂದಾಕತ್ ನೋಡ್ರಿ ಮಾವರೇ. ಮಾವ ಬಾರ ತಮ್ಮ. ಮಾವ ಇವ್ರು ನಮ್ಮ ಊರಾನ ಹುಡುಗಲ್ರಿ, ಓಣ್ಯಂದ ನಡುವಳಿ ಮ್ಯಾಗ ಮಾವ ಮಾವ ಅಂತ ಕರಿತೇನೆ. ಹಂಗ್ರಿ? ಅದು ಬಿಡ್ರಿ, ಈಗ ಲೋನಿಂದ ಅಂದ್ರಲ್ಲ, ಸುಮ್ಮನೆ ನಮ್ಮ ಕಡೆ 5 ಲಕ್ಷ ಲೋನ್ ತಗೊಂಡು ಬಡ್ಡಿ ಗಿಡ್ಡಿ ಕಟ್ಟೋದು ಭಾಳ ಆಗತಿ. ನೀವ್ರೇ ನಮಗೇನು ಬೇರೆ ಇದಾರಲ್ಲ, ನಾನೇ 5 ಲಕ್ಷ ಕೊಡ್ತೇನೆ ಮದುವೆಗೆ ಅಂತೀರಿ, ಜಾಮ್ ಜುಮ್ಮಾಗಿ ಮಾಡುವಂತ್ರಿ. ಚಲೋನ ಆತಲ್ರಿ ಅಪ್ಪ, ಮದುವೆಗೆ ಅಂತಂದು 5 ಲಕ್ಷ ನೀವು ಕೊಡ್ತೀರಿ ಅಂದ್ರೆ ಚಲೋನ ಆತ. ಕೊಡಲ್ ಬಿಡ್ರಿ, ನೀವೇನು ಹೊರಗ್ಲಿರಲ್ಲ. ಸುಷ್ಮಾ ಏನು ಬೇರೋದಕ್ಕೇನ, ನನಗೂ ಸೊಸಿನ ಆಗ್ಬೇಕ. ಹ್ಞೂ ಬರ್ತಾನೆ ತಗೋರಿ, ನಾನು ಮುಂದೆ ಹಳ್ಳಿಗೆ ಹೋಗ್ಬೇಕ. ಹಾಕಿರಿ ಹಂಗಾರ. ಹೋಗ್ತಾನೆ ತಗೋರಿ. ಸುಷ್ಮಾ ಬರ್ತಾನೆ ರೀ. ರೀ ನೀ ಏನು ಬೇರೋದಕ್ಕೇನ, ಪ್ರೀತಿಯಿಂದ ಮಾವ ಅಂತ ಕರೀರಿ ಸಾಕ. ಬಸುಮಾವ ನಿಂಗೇನ್ರಿ ಬೇಕಾಗಿತ್ತ? ಇರ್ಲಿ ಇರ್ಲಿ, ಏನ ಹಂಗ ಅಂತ ಕರಿತಾ ನೋಡ್ರಿ, ಮನೆಗೆ ಹೋಗೋಣ, ಚಾ ಮಾಡ್ತೀನಿ ಕುಡಿಯೋ ಅಂತಿದ್ದೆ. ನೋಡ್ರಿ ಹೋಗೋಣ ನೋಡ್ರಿ. ಮಾವರ ನಿಮ್ಮ ಜೊತೆ ಒಂದು ವಿಷಯ ಮಾತಾಡ್ಬೇಕತ್ರಿ. ನಮ್ಮ ಜೊತೆಗೆ ರೀ? ಹಾಂ ರೀ. ಮಾತಾಡ್ರಲ್ಲ, ಏನೈತಿ? ನಿಮಗೂ ಗೊತ್ತಿದ್ದಿದ್ದ ಐತ್ರಿ, ಅಪ್ಪ ಸಣ್ಣ ವಯಸ್ಸಿನಾಗ ತೀರ್ಕೊಂಡ, ಅಪ್ಪನ ಚಿಂತೆಯಾಗ ಅವನು ನೆಲ ಕಟ್ಟಿಲ್ಲ. ಡಾಕ್ಟ್ರು ನೋಡಿದ್ರೆ ಇನ್ನೊಂದು 15 ದಿನ 20 ದಿನ ಅನ್ನಕತ್ತಾರ. ನನಗೇನು ಕಮ್ಮಿ ಐತಿ ಬಿಡ್ರಿ, ಕೋಟಿಗಂತಲೇ ಆಸ್ತಿ ಐತ್ರಿ, ಬ್ಯಾಂಕ್ ನೌಕರಿ ಐತ್ರಿ. ಅದಕ್ಕೆ ಅದಕ್ಕೇನು ಹೇಳಪ್ಪ, ಯಾಕೆ ನಿನಗೂ ಏನಾರ ಕನ್ಯೆ ಹುಡುಕ್ಬೇಕನ? ಹಂಗಿದ್ರೆ ಹೇಳಲ್ಲ, ನಮ್ಮ ಊರಾಗ ದೊಡ್ಡ ಶಾನ್ ಬೋಗನ್ ಮಗಳದಾಳ, ಹ್ಞೂ ಅಂದ್ರೆ ಅದನ್ನ ತೋರಿಸ್ತವಿ. ಏ ಶಾನ್ ಬೋಗ್ರ ಮಗಳು ಭಾಳ ಅಂತಸ್ತಿಕೆಯಿಂದ ಬೆಳೆದಕ್ಕಿ, ಅಕಿನ ಮೇಂಟೈನ್ ಮಾಡೋದಾಗಂಗಿಲ್ಲ ನನಗೆ. ನನ್ನ ಲೆವೆಲ್ಗೆ ಅಂತಂದ್ರೆ ಒಳ್ಳೆ ಸಂಸ್ಕಾರ ಇದ್ದಕ್ಕಿ, ಒಳ್ಳೆ ಗುಣದಕ್ಕಿ, ನಮ್ಮ ಸುಸ್ಮಿತಾ ಇದ್ದಂಗಿದ್ರೆ ಸಾಕು ನೋಡ್ರಿಪ್ಪ. ಏನಂದ್ರಿ? ಹಂಗಂದ್ರೆ ಅಕ್ಕಿ ಮ್ಯಾಗ ಆಸೆ ಏನಿಲ್ರಿ, ಅಂತ ಹುಡುಗಿದ್ರೆ ಸಾಕು. ಅಲ್ಪ ನೀನೇನು ಬೇರೆದವನು, ನೀನು ಹೂ ಅಂದ್ರೆ ನನ್ನ ಮಗಳು ಸುಷ್ಮಾನ ಅಂತ ಒಳ್ಳೆ ಹುಡುಗಿನ ಯಾರು ಬೇಡ ಅಂತಾರ್ರಿ? ಮತ್ತು ನಮ್ಮ ಮನ್ಯಾಗ ಮತ್ತು ನಮ್ಮ ಅವರು ಹಾಸಿಗೆ ಹಿಡ್ದಾರಲ್ರಿ, ಹೆಂಗಿದ್ರು ನೀವೇ ಹಿರಿಯರದ್ರಿ, ನೀವೇ ನಿಂತು ಮದುವೆ ಮಾಡಿಕೊಡ್ರಿ. ಹಂಗಂತೀಯ? ಯಾ ಚಲೋನ ಆತಲ್ಲೋ ಅಪ್ಪ, ಯಾರು ಬೇಡ ಅಂತಾರ? ಇದಾ ವಾರನ ಒಂದು ಒಳ್ಳೆ ದಿನ ನೋಡಿ ಮದುವೆ ಮಾಡಿದ್ರೆ ಆತ ಬಿಡು. ಅಯ್ಯ ನಮ್ಮ ಮರಗಿಣಿ ಇಲ್ಲೇ ಬರಾಕುಂತಾಳ. ಅರಿಗಿಣಿ ಯಾಕ ಶಟ್ಗಂಡಾಳ? ನನ್ ಗಿರ್ಮಿಟ್ ಯಾಕ ನನ್ ಗಿರ್ಮಿಟ್ ಸಿಟ್ಟೈತಿ? ಮ್ಯಾಗ ಉಳ್ಳಾಗಡ್ಡಿ ಹಾಕ್ಬೇಕನ? ಇಲ್ಲ, ನನ್ ಜೀವನದಾಗ ಮೆಣಸಿನ್ಕಾಯಿ ಅರ್ದಿ ಅಲ್ಲ. ಮೆಣಸಿನ್ಕಾಯಿ ಅರ್ದಿ ಇಷ್ಟ ಯಾಕೆ ಸಿಟ್ಟಿಲ್ಲೇ ಮಾತಾಡಕಂತೀಯೋ? ಸಿಟ್ಟು ತರಿಸಿ ಸಿಟ್ಟು ತಾಗದಿ ಅಂದ್ರೆ ಏನು ಹೇಳ್ಬೇಕು ನಿಂಗೆ? ನಾ ಏನು ಮಾಡಿದ್ಯಾ? ಏನು ಮಾಡಿಯಾ, ಅಲ್ಲಿ ಮನ್ಯಾಗ ಬಂದು ಮಾತಾಡಕ್ಕೆ ದಮ್ ಇಲ್ಲ, ಇಲ್ಲಿ ಬಂದು ಕರೆಸಿ ಮಾತಾಡ್ತಾನೆ, ನಮ್ಮ ಮನ್ಯಾಗ ತಪ್ಪಿಸ್ಬಾರ್ದು, ನಿಂಗೇನು ಗೊತ್ತು? ನೀನೇ ಹೇಳಿಲ್ಲ ಎಲ್ಲರ ಮುಂದೂ ನಾಟಕ ಮಾಡ್ಬೇಕು, ನಾವಿಬ್ಬರೇ ಸಪ್ರೇಟ್ ಆಗಿದ್ದಾಗ ಲವ್ ಮಾಡ್ಬೇಕು ಅಂತಂದು. ಹಂಗಂತ
ಜೀವನ ಪೂರ್ತಿ ಜಗಳ ಮಾಡ್ಕೊಂತ ಡವ್ ಮಾಡ್ಕೊಂಡು ಇರಾಕ ಹಾಕೈತನ ನನ್ ಕೂಡ ಬಾಳೆ ಮಾಡಕರ ಇಷ್ಟ ಐತಿಲ್ ನಿನಗೆ. ಮಾಡನ್ ಬಿಡ, ಅದ್ರಾಗರ ಏನೈತಿ, ನನಗೂ ಒಂದ್ ಕೆಲಸ ಸಿಕ್ಕ್ರ ಆಮೇಲೆ ನಿಮ್ಮ ಅಪ್ಪನ ಮುಂದೆ ಹೋಗಿ ಕೇಳ್ತಾನೆ. ನೀ ಇಲ್ಲೇ ಡಿಗ್ರಿ ಮಾಡಿ ದಿಮಾಗ್ ಮಾಡ್ಕೊಂತ ಅಡ್ಡಾಡಿದ್ರಲ್ಲ, ಅದ ಅಲ್ಲಿ ಹೋಗಿ ಕೆಲಸ ಮಾಡಿ ಬಂದ್ರಷ್ಟ ಕೊಡ್ತಾನ ನಮ್ಮ ಅಪ್ಪ ನಿಂಗ. ನಿನಗೇನ ಕೆಲಸ ಬೇಕಲ್ಲ, ಹಮಾಲಿ ಕೆಲಸ ಮಾಡಿ ನಿನ್ ಸಾಕ್ತಾನೆ. ಹಮಾಲಿ ಕೆಲಸ ಮಾಡಿದ್ರೆ ನಮ್ಮಪ್ಪ ಕೊಡ್ತಾನಂತ ಮಾಡಿ ಅನ್ನ. ಏನ್ ನೀ ಓದಿರೋ ಹುಟ್ಟಿಗೆ ಬ್ಯಾಂಕ್ ಮ್ಯಾನೇಜರ್ ಕೊಡ್ತಾನ ನಿಮ್ಮಪ್ಪ ನಿನ್ನ. ಮತ್ತ ಅವ್ರಿಗೆ ಕೊಡಕ್ ನಿಂತಾನಲ್ಲಿ. ಬ್ಯಾಂಕ್ ಮ್ಯಾನೇಜರ್ಗೆ? ಹಾ. ಯಾರಪ್ಪ ಅವ್ ಪುಣ್ಯಾತ್ಮ? ಪುಣ್ಯಾತ್ಮ ಬಂದಿದ್ನಲ್ಲ ಅಂಗಡಿ ಕಡೆ, ಆ ಪುಣ್ಯಾತ್ಮರ ಬಂದ 6 ಲಕ್ಷ ಕೊಡ್ತೀನಿ 5 ಲಕ್ಷ ಕೊಡ್ತೀನಿ ಅಂತ ಅವ್ರಿಗೆ ಹೇಳಿ ನಮ್ ಸಾಕತಾರ, ಅವ್ರ ಅದಕ್ಕ ಕೊಡಕ್ ರೆಡಿ ಆಗ್ಯಾರ. ನೀ ನೋಡಿದ್ರೆ ಇಲ್ಲಿ ಕರೆಸಿ ನಾನು ಮಾತಾಡತ್ತಿ. ನೋಡ್ ಸುಸ್, ಸುಸ್ಸೂನು ಅಲ್ಲ ಏನೂ ಅಲ್ಲ, ನೀ ತಿಳ್ಕೊಂಡು ಮಾತಾಡೋದ್ ಕಲಿ ಫಸ್ಟ್. ನೋಡು ನೀ ಯಾರ್ಯಾರ ಏನೇನ ಹೇಳ್ಯಾರ ಅಂದ ಹಿಂಗ ಅನ್ನಕೋಬೇಡ. ಅಲ್ಲಿ ಯಾರ್ಯಾರ ಬಂದ್ ಏನೇನ ಹೇಳ್ಯಾರ ನಾ ಹಿಂಗ್ ಮಾಡತ್ತಿಲ್ಲ, ನಮ್ ಮನ್ಯಾಗ ನನ್ ಪರಿಸ್ಥಿತಿ ಅರ್ಥ ಮಾಡ್ಕೋವಲ್ರಲ್ಲ. ನಾ ಕೆಲ್ಸಕ್ ಟ್ರೈ ಮಾಡಕ್ಕಲ್ಲ, ನಂಗೆ ಕೆಲಸ ಸಿಕ್ಕ ಅಂದ್ರೆ ಮೊದಲನೇ ಕೆಲಸ ನಿನ್ ಮದಿ ಬೇಗದ. ನೀ ಟ್ರೈ ಮಾಡ್ಕೊಂಡ್ ಕುಂತಿರೋದ್ರಾಗ ನಾ ಸತ್ತೆ ಅಂದ್ರೆ ಏನ್ ಮಾಡ್ತಿ? ಹುಚ್ಚು ಗಿಚ್ಚು ಹೇಳ್ತಾನ, ಏನ್ ಮಾತಾಡೋಂತಿ ನಿನ್ನ? ಹೌದು, ನಿನ್ ಪ್ರೀತಿ ಮಾಡಿದ್ಕ ನಾನು ಹುಚ್ಚಿ ಅನ್ನೋ ಪಟ್ಟಾನ ಕಟ್ಟಿಬಿಡನಿ. ನನ್ ಮಾತ್ ಕೇಳ, ನಾನು ಕೆಲಸ ಹುಡ್ಕೊಂತಾನೆ, ನಾಳೆ ಹುಬ್ಳಿ ಹೊಂಟನಿ. ಹುಬ್ಳಿ ಹೋದವನ ಕೆಲಸ ಸಿಕ್ಕ ಅಂದ್ರೆ ಮೊದ್ಲು ಬಂದು ನಿಮ್ಮ ಅಪ್ಪನ ಕಾಲು ಬಿದ್ದು ನೀನು ಕೊಡು ಅಂತ ಕೇಳ್ತಾನೆ. ನಾನು ಅವ್ರು ಕೊಡ್ತಾರಂತ ಮಾಡಿ ನಿನ್ಗ ಯಾಕೆ ಕೊಡಂಗಿಲ್ಲ? ಯಾಕೆ ಕೊಡಂಗಿಲ್ಲ, ನಿನ್ ಮನ್ಸಾಕ್ಷಿ ನೀ ಕೇಳ್ಕೊ. ನಾ ಏನ್ ಮಾಡ್ಲಿ, ನಂಗೆ ಅವನಕ್ಕಿಂತ ಪಗಾರ ಸ್ವಲ್ಪ ಕಮ್ಮಿ ಬರ್ಬೋದು. ಅವ್ರೇನ್ ಕಮ್ಮಿ ಮಾಡಿ ಬೆಳೆಸಿಲ್ಲ ನಂಗೆ, ನಿನ್ ಪಗಾರ ಕಮ್ಮಿ ಆದ್ರೆ ನಿಂಗ ಅವನ ಬೇಕನಂಗಾರ? ನಾ ಅಂದೇನದ್ನ? ನೀ ಅನ್ನೋದು ಹಂಗೈತಿ, ನಂಗೆ ಅವ ಬೇಕಾಗಿದ್ರೆ ನಾ ಇಲ್ಲಿ ಮಟ ಬಂದು ಮಾತಾಡ್ತಿರ್ಲಿಲ್ಲ ನಿನ್ ಕೂಡ. ನೋಡ್ ಸುಸ್ಸು, ನಾನು ಭಾಳ ಹಚ್ಕೊಂಡೆ ನೀ ಅರ್ಥಾತ, ನನಗೆ ನಾಳೆ ಕೆಲಸ ಸಿಕ್ಕ ಕೂಡ್ಲೇನ ಮೊದಲನೇ ಕೆಲಸ ನಿಮ್ಮ ಮನ್ಯಾಗ ಬಂದು ಮಾತಾಡೋದು. ಅವ್ರು ಒಪ್ಪಲಿಲ್ಲ ಅಂದ್ರ ರೊಕ್ಕ ಬಾ ಓಡುಗುಂದ ಬಾ, ಅದಕ್ಕಾರ ಗಂಟ್ಸಾಗ ನಾನೇ ದುಡ್ಡು ಸಾಕ್ತೇನೆ ಅಂತ ಬಾ. ನಿಂಗ್ ನಾಕ್ ದುಡಿಬೇಕು, ನಾಳೆನ ಹುಬ್ಳಿ ಹೋಗ್ಕನಿ, ಚಲೋ ಕೆಲಸ ಹುಡುಕೊಂಬಂದು ನೀನು ಎತ್ತಾಕೆನ್ ಹೋಗ್ಕನಿ. ನೀ ನನ್ ಕಟ್ಕೋತೀಯೋ ಏನ, ನಿನ್ ಪಾಲಿಗೆ ಸತ್ತಾಳಂತ ತಿಳ್ಕೋತೀಯೋ, ನಿನ್ಗ ಬಿಟ್ಟಿತ್ತು. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನಮ್ಮ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.